ಹಾರ್ವೆಸ್ಟರ್ ವಿಡಿಯೋ ಇದು ನಾವು ಮಾಡ್ತಿದ್ದೇವೆ. ನಮಗೆ ಸಬ್ಸ್ಕ್ರೈಬರ್ ಎಲ್ಲ ತುಂಬಾ ಪ್ರೀತಿಯಿಂದ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದಾರೆ. ಅದಲ್ಲದೆ ಫೇಸ್ಬುಕ್, ಶಾರ್ಟ್ಸ್, ಯೂಟ್ಯೂಬ್ ಬ್ಲಾಗ್ಸಿಗೆ ಎಲ್ಲದಕ್ಕೂ ಕೂಡ ಮೆಸೇಜ್ ಆಗ್ತಿದ್ದಾರೆ. ತುಂಬಾ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮ್ಯಾಮ್ ನೀವು ಡೆಲಿವರಿ ವಿಡಿಯೋ ಮಾಡಿ ಪ್ಲೀಸ್, ತುಂಬಾ ಮಂದಿ ಪ್ಲೀಸ್ ಪ್ಲೀಸ್ ಅಂತ ಹಾಕಿದ್ದಾರೆ. ಸೊ ಹಾಗೆ ನಾನು ವಿಡಿಯೋ ಮಾಡ್ತಿದ್ದೇನೆ. ದೊಡ್ಡ ಮಗಳದ್ದು ವಿಡಿಯೋ ಮಾಡಿ ಹಾಕಿದ್ದೇನೆ, ಡೆಲಿವರಿದು ಹೇಗೆ ಆಗಿದೆ ಅದರ ವಿಡಿಯೋ ಎಲ್ಲ ಅಪ್ಲೋಡ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ, ತುಂಬಾ ಸಂತೋಷ ಆಯ್ತು. ಈಗ ನಂದು ಎರಡನೇ ಮಗಳದ್ದು ಕೂಡ ಮಾಡಿ ಹಾಕಿ ಮೇಡಮ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಾನು ಎರಡನೇ ಮಗಳದ್ದು ನಮ್ಮ ಚಿನ್ಮಯ್ ಜಿ ಕುಂಬ್ಳೆ ಚಿನ್ನು ಅಂತ ಅವರ ನಿಕ್ನೇಮ್. ಹಾಗೆ ನಾವೀಗ ಆ ವಿಡಿಯೋ ಅನ್ನೀಗ ಮಾಡ್ತಾ ಇದ್ದೇವೆ. ದೊಡ್ಡವಳದ್ದು ಚರಿಷ್ಮಾ ಜಿ ಕುಂಬ್ಳೆ, ಅವಳನ್ನು ಪ್ರೀತಿಯಿಂದ ನಾವು ಸ್ವೀಟಿ ಅಂತ ಕರೆಯುದು. ಅವಳು ಕೂಡ ತುಂಬಾ ತುಂಟಿ, ತುಂಬಾ ಸ್ಮಾರ್ಟ್ ಇದ್ದಾಳೆ. ನಮ್ಮ ಕ್ಯಾಮರಾದಲ್ಲಿ ಹೆಚ್ಚು ಮಾತಾಡ್ತಾಳೆ, ಕೆಲವೊಮ್ಮೆ ಮಾತಾಡ್ತಾಳೆ. ಅಂದ್ರೆ ಅವಳು ಡಾಕ್ಟರ್ ಅಲ್ಲಿ ಇದ್ದಾಳೆ, ಹೆಚ್ಚಾಗಿ ಪಾಪ ಬ್ಯುಸಿ ಇರ್ತಾರೆ. ಈಗಲೂ ಕೂಡ ಬ್ಯುಸಿ ಇದ್ದಾಳೆ, ಅವಳ ಎಕ್ಸಾಮ್ ನಡೀತಾ ಉಂಟು, ಅವಳು ಓದ್ತಾ ಇದ್ದಾಳೆ ಪಾಪ. ಯಾಕೆ ಹೇಳಿದ್ರೆ ಅವಳಿಗಂತ ಹೇಳಿದ್ರೆ ಈಗ ಈ ಡಾಕ್ಟರ್ ಸ್ಟಡಿ ಮಾಡ್ತಾ ಇರುವಾಗ ಪಾಪ ಹೆಚ್ಚಿನ ಒಂದು ಅವಳ ಸಮಯ ಓದಿನ ಕಡೆಯಲ್ಲಿ ಮೀಸಲಿಡ್ಬೇಕಾಗ್ತದೆ. ಹಾಗೆ ನಾವು ಅವಳನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ವಾಲ್ವ್ ಆಗುದಿಲ್ಲ. ಹಾಗೆ ಇದು ಮಾಡ್ತಾಳೆ, ನಮ್ದು ವಿಡಿಯೋ ಎಲ್ಲ ಹೆಲ್ಪ್ ಮಾಡ್ತಾಳೆ, ಎಡಿಟಿಂಗ್ ಮಾಡ್ತಾಳೆ, ಆಮೇಲೆ ರೀಲ್ಸ್ ಅದು ಇದೆಲ್ಲ ಅವಳೇ ನೋಡ್ತಾಳೆ. ಈಗ ಅವಳಿಗೆ ಎಕ್ಸಾಮ್ ಆಗಿ ನಾಳೆ ಎಕ್ಸಾಮ್ ಆಗಿ ಓದ್ತಾ ಇದ್ದಾಳೆ. ಆಮೇಲೆ ನಂದು ಚಿನ್ನದು ಡೆಲಿವರಿ ಬಗ್ಗೆ ಹೇಳ್ತಾ ಇದ್ದೇನೆ. ನಾವೀಗ ಬೆಡ್ರೂಮ್ ಅಲ್ಲಿ ಕುತ್ಕೊಂಡಿದ್ದೇವೆ ಫ್ರೆಂಡ್ಸ್, ಯಾಕಂತ ಹೇಳಿದ್ರೆ ಫ್ಯಾನ್ ಹಾಕಿದ್ರೆ ಸೆಕೆ ಕೂಡ ಉಂಟು. ಒಂದು ಫ್ಯಾನ್ ಹಾಕಿದ್ರೆ ಸೌಂಡ್ ಬರುತ್ತೆ ಅಂತಾರ, ವಿಡಿಯೋ ಅಲ್ಲಿ ಸೌಂಡ್ ಬರ್ತದೆ, ಅದಕ್ಕೆ ನಾವು ಬೆಡ್ರೂಮ್ ಅಲ್ಲಿ ಸ್ವಲ್ಪ ಎಸಿ ಹಾಕಿ ಕೂತ್ಕೊಂಡಿದ್ದೇವೆ. ಹಾಗೆ ನಾವು ಇಲ್ಲಿ ಸ್ವಲ್ಪ ಬೆಡ್ರೂಮ್ ಅಲ್ಲಿ ಎಸಿ ಹಾಕಿ ಕೂತ್ಕೊಂಡು ಮಾತಾಡ್ತಿದ್ದೇವೆ ಅಲ್ಲಿ. ಯಾಕೆ ಇಲ್ಲಿ ಫ್ಯಾನ್ ಹಾಕ್ಲಿಲ್ಲ ನಾವು, ಇಲ್ಲ ಫ್ಯಾನ್ ಹಾಕಿ ನಮ್ಮ ವಾಯ್ಸ್ ನಿಮಗೆ ಕೇಳಿಕ್ಕಿಲ್ಲ ಅಂತೇಳಿ ನಾವು ಇಲ್ಲಿ ಬಂದು ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು. ಫ್ರೆಂಡ್ಸ್ ಈಗ ನಾನು ಸೆಕೆಂಡ್ ಡೆಲಿವರಿ ಬಗ್ಗೆ ಹೇಳ್ತಿದ್ದೇನೆ. ಫಸ್ಟ್ ಡೆಲಿವರಿ ತು ನೀವು ವಿಡಿಯೋ ನೋಡಿದಿರಿ, ಮಗುವಿನ ಫೋಟೋ ಎಲ್ಲ ನೋಡಿದಿರಿ. ಈಗ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ಈಗ ನಾನು ಎರಡನೇ ಮಗುವಿನ ಡೆಲಿವರಿ ಬಗ್ಗೆ ಹೇಳ್ತಿದ್ದೇನೆ. ನಮ್ಮ ಚಿನಕುರುಳಿ ಚಿನ್ನು ಚಿನ್ಮಯ ಜಿ ಕುಂಬ್ಳೆ ಇವರು ಹಾಗೆ ಏಳುವರೆ ತಿಂಗಳಿಗೆ ಆಗಿದೆ ಡೆಲಿವರಿ. ಯಾಕಪ್ಪ ಏಳುವರೆ ತಿಂಗಳ ಡೆಲಿವರಿ ಆಯ್ತು ಅಂತ ನಿಮ್ಗೆ ಅನಿಸ್ಬಹುದು. ಯಾಕೆಂತ ಹೇಳಿದ್ರೆ ಫಸ್ಟ್ ಡೆಲಿವರಿ ನಂದು ಸಿಸರಿನ ಆದರು, ಆಮೇಲೆ ಸ್ವಲ್ಪ ಸಿಸರಿನ್ ಡೆಲಿವರಿ ಆದ. 6 ಮಂತ್ ಎಲ್ಲ ನನ್ನ ಹಸ್ಬೆಂಡ್ ಎಲ್ಲ ಒಳ್ಳೆ ರೀತಿ ನೋಡಿದ್ರು, ರೆಸ್ಟ್ ಅದು ಇದು ಎಲ್ಲ ಮಾಡಿ ಒಳ್ಳೆ ರೀತಿ ನೋಡಿದ್ದಾರೆ. ಆಮೇಲೆ ಸೆಕೆಂಡ್ ಡೆಲಿವರಿ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಫಸ್ಟ್ ಡೆಲಿವರಿ ಆದ ಕೂಡಲೇ ನಾವು ನನ್ನ ಹಸ್ಬೆಂಡ್ ಹೇಳ್ತಿದ್ರು ಎರಡನೇ ಮಗು ಸಹ ಬೇಗ ಬೇಕು ಅಂತೇಳಿ. ಅವರಿಗಂತ ಹೇಳಿದ್ರೆ ಅಂದ್ರೆ ಎರಡು ಮಗು ಬೇಗ ಬೇಗ ಆಗಿದೆ, ಆಮೇಲೆ ಒಟ್ಟಿಗೆ ಬೆಳೀತಾರಲ್ಲ ಅಂತ ಮಕ್ಕಳು, ಚಿಕ್ಕದಿರೋ ಒಟ್ಟಿಗೆ ಬೆಳೀತಾರಲ್ಲ ಅಂತೇಳಿ. ಎರಡನೇ ಮಗು ಆದ ತಕ್ಷಣವೇ ನಮ್ಗೆ ಬೇರೇನು ಪ್ರಾಬ್ಲಮ್ ಇಲ್ಲ ಆಯ್ತು, ಈ ಅಲ್ಲ ಪ್ರೆಗ್ನೆನ್ಸಿ ಅಲ್ಲಿ ವಾಮಿಟಿಂಗ್ ಆಗ್ಲಿ ಏನು ತೊಂದ್ರೆ ಇಲ್ಲ ಆಯ್ತು, ನಾರ್ಮಲ್ ಆಗಿದ್ದೆ. ತುಂಬಾ ಖುಷಿಯಲ್ಲಿದ್ದೆ ಅಂದ್ರೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದದ್ದು, ಹಾಗೆ ಕ್ವಾರ್ಟರ್ಸ್ ಅಲ್ಲಿರೋ ಕಾರಣ ಅಂದ್ರೆ ಹಿಂಬದಿಯಲ್ಲಿ ಇವರ ಪೊಲೀಸ್ ಸ್ಟೇಷನ್, ಹಾಗೆ ನನಗೆ ತುಂಬಾ ಹೆಲ್ಪ್ ಆಗ್ತಿದ್ರು ಇವರು ಕೂಡ. ಅಂದ್ರೆ ಗಡಿ ಗಡಿ ಬಂದು ನೋಡುದು ನನ್ನನ್ನು, ಅದೆಲ್ಲ ಇತ್ತು. ಆಮೇಲೆ ತುಂಬಾ ಹುಷಾರಿದ್ದೆ ನಾನು, ತುಂಬಾ ಹೆಲ್ದಿ. ಆಮೇಲೆ ನನಗೆ ವಾಮಿಟಿಂಗ್ ಆಗ್ಲಿ ಬೇರೆ ಯಾವುದು ಸಿಕ್ನೆಸ್ ಇರಲಿಲ್ಲ ಆಯ್ತು. ಎಲ್ಲ ಕೆಲಸವನ್ನು ಕೂಡ ಈಗ ನಾವಿಬ್ರು ಕೂಡ ಹೆಚ್ಚಾಗಿ ಇವರೇ ಮಾಡ್ತಿದ್ರು. ನನಗೆ ಅಡಿಗೆ ಮಾತ್ರ ಕೊಡ್ತಿದ್ರು, ನೀ ಅಡಿಗೆ ಮಾಡು, ಬಾಕಿ ಎಲ್ಲ ಇವರು ಮಾಡ್ತಿದ್ರು. ಆಮೇಲೆ ಈಗ ಡೆಲಿವರಿ ಅಂದ್ರೆ ಪ್ರೆಗ್ನೆಂಟ್ ಆದ ಮೇಲೆ ನನಗೊಂದು 5 ಮಂತ್ ಅಲ್ಲಿ ಒಂದು ಚಿಕನ್ ಪಾಕ್ಸ್ ಬಿತ್ತು. 5 ಮಂತ್ ಅಲ್ಲ, 4 ತಿಂಗಳ ಸಾರಿ 4 ಮಂತ್ ಅಲ್ಲಿ ನನಗೆ ಚಿಕನ್ ಪಾಕ್ಸ್ ಬೀಳಿ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ದೊಡ್ಡ ಮಗಳಿದ್ದಲ್ಲ ಅವಳ ಶಾಲೆಯಲ್ಲಿ ಅವಳಿಗೆ ಸ್ವಲ್ಪ ಸ್ಪ್ರೆಡ್ ಆಯ್ತು. ಸ್ಪ್ರೆಡ್ ಆಗಿ ಅವಳಿಗೆ ಏನು ಜಾಸ್ತಿ ಜೋರಾಗಿಲ್ಲ ಆಯ್ತು. ಈಗ 4 ತಿಂಗಳಿಗೆ ಸ್ವಲ್ಪ ಇವಳಿಗೆ ಪ್ರಾಬ್ಲಮ್ ಆಯ್ತು. ಏನಂತ ಹೇಳಿದ್ರೆ ನಮ್ಮ ದೊಡ್ಡ ಮಗಳು ಶಾಲೆ ಕಲಿತಿರುವಾಗ ಅವಳಿಗೆ ಚಿಕನ್ ಪಾಕ್ಸ್ ಬಿತ್ತು, ಬೇರೆ ಮಕ್ಕಳಿಗೆ ಬಂದಿತ್ತು, ಅದು ಸ್ಪ್ರೆಡ್ ಆಯ್ತು. ಚಿಕನ್ ಪಾಕ್ಸ್ ಯಾರಿಗೆ ಬರೋದಿಲ್ಲ ಅವರಿಗೆ ವಾಪಸ್ ಬರ್ತದೆ. ಫಸ್ಟ್ ಟೈಮ್ ಬರೋದು, ಫಸ್ಟ್ ಟೈಮ್ ಬಂದದ್ದು. ಆದ್ರೆ ಅವಳಿಗೆ ಅಷ್ಟು ಜೋರಾಗಿಲ್ಲ, ಅವಳಿಗೆ ಕಾಲಿ ಎಲ್ಲಿ ಗೊತ್ತುಂಟ, ಒಂದು ಮುಖದ ಹತ್ರ ಒಂದು, ಆಮೇಲೆ ಒಂದು ಬೆನ್ನಿನಲ್ಲಿ ಮುಖದ ಹತ್ರ ಅಷ್ಟೇ, ಮತ್ತೆ ಬೇರೆ ಎಲ್ಲಿ ಕೂಡ ಅವಳಿಗೆ ಜಾಸ್ತಿ ಬೀಳಲಿಲ್ಲ, ಒಂದೆರಡು ಮೂರು ಮಾತ್ರ. ಆದ್ರೂ ನಾನು ಅವಳನ್ನು ಸ್ಕ್ಯಾನ್ ಎಲ್ಲ ಮಾಡಿಸ್ತಿದ್ದೆ ಅಲ್ಲ, ಹಾಗೆ ಮನೆಯಲ್ಲಿ ಯಾರಿಗಾದ್ರದ್ದು ಸ್ಪ್ರೆಡ್ ಆಗ್ತದಂತೆ. ಹಾಗೆ ನನಗೆ ಕೂಡ ಸಂದಿರುವಾಗ ಇಷ್ಟವರೆಗೆ ಚಿಕನ್ ಪಾಕ್ಸ್ ಬಿದ್ದಿರಲಿಲ್ಲ ಆಯ್ತು, ಇವರಿಗೆ ಮೊದಲು ಬಿದ್ದಿದೆ.
ಚಿಕನ್ ಫಾಕ್ಸ್ ಒಂದ್ಸಲ ಬಂದ್ರೆ ಎರಡನೇ ಸರ್ತಿ ರಿಪೀಟ್ ಆಗುದು ಅಂತ ಡಾಕ್ಟರ್ ಅವ್ರು ಹೇಳ್ತಾರೆ. ಆದ್ರೆ ನಮ್ಗೆ ಯಾರಿಗೆ ಸರ್, ನಮಗೆ ಯಾರು ಬರಲಿಲ್ಲ ಈ ತನಕ. ನನ್ನ ಮಗುವಿಗೆ ಬಂದ ಮೇಲೆ, ಫಸ್ಟ್ ಮಗುವಿಗೆ ಬಂದ ಮೇಲೆ ಮತ್ತೆ ಇವಳಿಗೆ ಬೈತು. ಇವಳು ಹೇಳಿದ್ರೆ ಇಷ್ಟ ನನಗೆ ಬರಲಿಲ್ಲ ಅವಳಿಗೆ, ಹಾಗೆ ಅದು ಸ್ಪ್ರೆಡ್ ಆಯ್ತು ಇವಳಿಗೆ. ನಾಲ್ಕು ತಿಂಗಳ ಇದರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಇವಳಿಗೆ ಅದು ಬಿತ್ತು, ಚಿಕನ್ ಪಾಕ್ಸ್ ಬಿತ್ತು. ಆಮೇಲೆ ನನಗೆ ಬಿತ್ತೆ ಅಂತ ಆಯ್ತು ಅಂತ ಹೇಳಿದ್ರೆ ನಂಗೆ ಸ್ವಲ್ಪ ಎತ್ತರಿಕೆ ಆಯ್ತು, ಯಾಕಂದ್ರೆ ಪ್ರೆಗ್ನೆಂಟ್ ಅಲ್ಲ ನಾನು. ಆಮೇಲೆ ಅಮ್ಮ ಒಂದು ಬಂದಿದ್ರು, ಅಂದ್ರೆ ಜಾಸ್ತಿ ದಿನ ನಿಲ್ಲಿಲ್ಲ ಅವರು. ಯಾಕೆ ಹೇಳಿದ್ರೆ ಒಂದು ಮಗಳಲ್ಲ, ಹಾಗೆ ಪ್ರೀತಿಯಿಂದ ಬಂದು ಒಂದು ಇಷ್ಟು ಒಂದು 5 ದಿನ ಇದ್ರು. ಆಮೇಲೆ ಅವರು ಸ್ವಲ್ಪ ಈ ಹೆಸರು ಕಾಳನ್ನೆಲ್ಲ ಬೇಯಿಸಿದನ್ನೆಲ್ಲ ಸ್ವಲ್ಪ ಮಾಡಿಕೊಟ್ರು. ಅದು ತಿಂದ ತಕ್ಷಣ ಸ್ವಲ್ಪ ಜಾಸ್ತಿ ಬಿತ್ತು, ಅಂದ್ರೆ ಹೊಟ್ಟೆಯೊಳಗಿದ್ದದೆಲ್ಲ ಸ್ವಲ್ಪ ಜಾಸ್ತಿ ಬಿತ್ತ. ಆಮೇಲೆ ಟೆಸ್ಟಿಗಂತ ನಾವು ಹೋದೆವು, ಚಿಕನ್ ಪಾಕ್ಸ್ ಬಿದ್ದಿದ್ರಲ್ಲ, ಹಾಗೆ ಡಾಕ್ಟರ್ ಅಲ್ಲಿ ಸ್ವಲ್ಪ ತೋರಿಸುವ ಅಂತೇಳಿ. ಏನಾಗುದಿಲ್ಲ ಅಂತ ಎಲ್ಲರೂ ಹೇಳಿದ್ರು, ಅಂದ್ರೆ ಭಯ ಪಡುವಂತದ್ದೇನಿಲ್ಲ ಅಂತೇಳಿ. ಆಮೇಲೆ ಟೆಸ್ಟಿಗೆ ಹೋದೆವು. ಟೆಸ್ಟಿಗೆ ಹೋದಾಗ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ರು, ಮತ್ತೇನು ಅಂಥದ್ದು ದೊಡ್ಡ ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡುವಾಗ ಹೇಳಿದ್ರು ಮಗುವಿಗೆ ಏನಾದರೂ ತೊಂದರೆ ಆಗ್ಬೋದ, ನಾವು ಕೇಳಿದೆವು ಡಾಕ್ಟ್ರಲ್ಲಿ, ಅಂದ್ರೆ ಅವರಾಗಿ ಏನು ಹೇಳಿಲ್ಲ, ಇಲ್ಲ ಆಗಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ, ಸ್ಕ್ಯಾನಿಂಗ್ ಎಲ್ಲ ಅಂಥದ್ದೇನು ಕಂಡು ಬರಲಿಲ್ಲ ಅಂತ ಹೇಳಿದ್ರು. ತೊಂದರೆ ಇಲ್ಲ, ಮಗು ನಾರ್ಮಲ್ ಉಂಟು, ಏನೋ ತೊಂದರೆ ಇಲ್ಲ ನಿಮಗೆ. ಆದರೆ ನಿಮಗೆ ಫಸ್ಟ್ ಸಿಸರಿನ್ ಆದ ಕಾರಣ ಎರಡನೇದು ಮಾತ್ರ ನಾರ್ಮಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕೂಡ ಸಿಸರಿನ್ ಮಾಡ್ಬೇಕು ಅಂತೇಳಿ ಹೇಳಿದ್ರು. ಹಾಗೆ ಏನು ತೊಂದರೆ ಇಲ್ಲ, ಹಾಗೆ ನಮಗೆ ಕೂಡ ಖುಷಿ ಆಯ್ತು. ಆಮೇಲೆ ಚಿಕನ್ ಪಾಕ್ಸ್ ನಾವೇನದಕ್ಕೇನು ಬೇರೆ ಸಪ್ರೇಟ್ ಆಗಿ ಮೆಡಿಸನ್ ಏನು ಮಾಡಲಿಲ್ಲ. ನಾಲ್ಕನೇ ತಿಂಗಳಲ್ಲಿ ಚಿಕನ್ ಪಾಕ್ಸ್ ಬೇಕು ಇವಳಿಗೆ. ಹಾಗೆ ನಾಲ್ಕನೇ ತಿಂಗಳಲ್ಲಿ ಹೆಂಗು ಟೆಸ್ಟಿಗೆ ಹೋಗ್ಬೇಕಲ್ಲ, ಹಾಗೆ ಡಾಕ್ಟರ್ ಹತ್ರ ಹೋದರು. ಹೋಗಿ ಡಾಕ್ಟರ್ ಹತ್ರ ಹೇಳಿದ್ರು, ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳಿದ್ರು, ಸ್ಕ್ಯಾನಿಂಗ್ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಮಂತ್ 5 ತಿಂಗಳು ಒಂದು ಸ್ಕ್ಯಾನಿಂಗ್ ಮಾಡುವ, ಅದರಲ್ಲಿ ಗೊತ್ತಾಗ್ತದೆ ನಮ್ಗೆ ಏನು ಆಗಿದೆ ಅಂತ ತಗೊಂಡು ಅಂತ ಹೇಳಿದರು. ಅದಕ್ಕೆ ಆಯಿತು ಅಂತ ಹೇಳ್ಕೊಂಡು ನಾವು ಬಂದೆವು ಮನೆಗೆ. ಒಂದು ಮನೆಗೆ ಒಂದು ಕಟೀಲು ಶ್ರೀ ದುರ್ಗಾಪರಮ ಶ್ರೀ ದೇವರಿಗೆ ಒಂದು ಕೈ ಮುಗ್ದು ಇಬ್ಬರು ಸಹ ಏನು ತೊಂದರೆ ಆಗದಾಗೆ ನಾವು ಕಾಪಾಡಬೇಕು. ನಿಮ್ಮಲ್ಲೇ ಬಂದು ಹೆಸರಿಡ್ತೇವೆ, ನಿಮ್ಮ ಸನ್ನಿಧಿಯಲ್ಲೇ ಬಂದು ಮಗುವಿಗೆ ಹೆಸರಿಡ್ತೇವೆ, ಮತ್ತು ಅನ್ನಪ್ರಾಶನವನ್ನು ಅಲ್ಲೇ ಕೊಡ್ತೇವೆ ಅಂತ ಹೇಳ್ಕೊಂಡು ನಾವು ಹರಕೆ ಹೋಗ್ತೇವೆ. ಅದರ ನಂತರ 5 ತಿಂಗಳ ಸ್ಕ್ಯಾನಿಂಗ್ ಹೋಗುವ, ಡಾಕ್ಟರ್ ಹೇಳಿದರು ಏನು ತೊಂದರೆ ಇಲ್ಲ, ಮಗುವೆಲ್ಲ ಚೆನ್ನಾಗಿ ಉಂಟು ಅಂತ ಹೇಳಿದರು. ಆಮೇಲೆ ನಮ್ದು ಸ್ಕ್ಯಾನಿಂಗ್ ಎಲ್ಲ ಆಯ್ತು. ಸ್ಕ್ಯಾನಿಂಗ್ ಆಗಿ 5 ತಿಂಗಳಿಗೆ ಸ್ಕ್ಯಾನಿಂಗ್ ಮಾಡಿ ನೋಡುವಾಗ ಏನು ಡಾಕ್ಟರ್ ಹೇಳಿದ್ರು, ಮಗು ಎಲ್ಲ ಒಳ್ಳೆ ರೀತಿಯಲ್ಲಿ ಉಂಟು, ಏನು ತೊಂದರೆ ಇಲ್ಲ. ಹಾಗೆ ನಿಮ್ಗೆ ಕೂಡ ಏನು ಚಿಕನ್ ಪಾಕ್ಸ್ ಬಿತ್ತದೇನೋ, ಮಗುವಿಗೆ ಏನೋ ಸಮಸ್ಯೆ ಆಗ್ಲಿಲ್ಲ ಇದರಿಂದ ಅಂತೇಳಿ ಹೇಳಿದ್ರು. ನಮ್ಗೆ ಕೂಡ ಕೇಳಿ ಖುಷಿ ಆಯ್ತು. ಮತ್ತೊಂದು ಫ್ರೆಂಡ್ಸ್, ನಮಗೆ ಎರಡನೇ ದಿವಸ ಹೆಣ್ಣು ಮಗು ಬೇಕಿತ್ತು, ಅದನ್ನು ಪ್ರಾರ್ಥನೆ ಮಾಡಿದ್ದೆ. ಹಾಗೆ ಎರಡನೇ ದಿವಸ ನಮಗೆ ಹೆಣ್ಣು ಮಗು ಆಯ್ತು, ನಮಗೆ ಅದೊಂದು ಖುಷಿ. ನಮಗೆ ಮಗು ಆರೋಗ್ಯ ಉಂಟು, ಏನು ತೊಂದರೆ ಇಲ್ಲ ಎಲ್ಲ ಹೇಳಿದ್ರು. ಆಮೇಲೆ ಡಾಕ್ಟರ್ ಕೂಡ ಇವರಲ್ಲಿ ತುಂಬಾ ಕ್ಲೋಸ್ ಇದ್ದ ಕಾರಣ, ನಮ್ದು ಪ್ರಸನ್ನ ಡಾಕ್ಟರ್ ಅಂತೇಳಿ, ಅವರು ನಮ್ಮಲ್ಲಿ ತುಂಬಾ ಕ್ಲೋಸ್ ಇದ್ದಾರೆ. ನನ್ನ ಗಂಡನಲ್ಲಿ ನಂದು KSAGDಯಲ್ಲಿ ಎರಡನೇದು ಡೆಲಿವರಿ ಆದದ್ದು. ಸೊ ಡಾಕ್ಟರ್ ಕೂಡ ತುಂಬಾ ಕ್ಲೋಸ್ ಇದ್ರು. ಮತ್ತೆ ಡಾಕ್ಟರ್ ಹೇಳಿದ್ರು, ನಿಮಗೆ ಚಿಕನ್ ಪಾಕ್ಸ್ ಬಿದ್ರು ಕೂಡ ಮಗುವಿಗೆ ಮಾತ್ರ ಏನ್ ತೊಂದರೆ ಆಗಿಲ್ಲ, ನೀವು ಹಾಗೂ ಮಗು ಇಬ್ರು ಕೂಡ ಒಂದು ಹೆಲ್ದಿ ಇದ್ದೀರಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆದ್ರೂ ನಮ್ಗೆ ಮನೆಗೆ ಬಂದ ಮೇಲೆ ನನಗೆ ಸ್ವಲ್ಪ ಈ ಅದು ಸುಸ್ತು ಹೊಟ್ಟೆನೋ ಅದೆಲ್ಲ ಇರ್ತಿತ್ತು ನನಗೆ. ಅದು ಹೆಚ್ಚಾಗಿ ಎಲ್ಲರಿಗೂ ಕೂಡ ಇರ್ತದಂತ ಹೇಳಿದ್ರು ಡಾಕ್ಟರ್. ನೀವು ಅದ್ರ ಬಗ್ಗೆ ಎಲ್ಲ ಇದು ಮಾಡಬೇಡಿ, ಜಾಸ್ತಿ ತಲೆಯಲ್ಲಿ ಇಟ್ಟುಕೊಳ್ಬೇಡಿ ಅಂತ ಹೇಳಿದ್ರು. ಇವರಿಗೆ ಒಂದು ಆಸೆ ಇತ್ತು, ಯಾಕೆಂದ್ರೆ ಎರಡನೇ ಮಗು ಕೂಡ ಹೆಣ್ಣು ಮಗು ಆಗ್ಬೇಕಂತೇಳಿ ನನ್ನಲ್ಲಿ ಯಾವಾಗ ಹೇಳ್ತಿದ್ರು, ಎರಡನೇ ಮಗು ಕೂಡ ಹೆಣ್ಣು ಮಗು ಬೇಕು ಅಂತೇಳಿ ತುಂಬಾ ಆಸೆ ಪಡ್ತಿದ್ರು. ಅದನ್ನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆಯೇ ನಂದು ಹೀಗೆ ದಿನಗಳು ತಿಂಗಳುಗಳು ಕಳೀತು. ಆಮೇಲೆ ನನಗೆ ಒಂದು 7 ತಿಂಗಳಾಗುವಾಗ 6.5 ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಲೈಟ್ ಹೊಟ್ಟೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಲೈಟ್ ಯಾಕೆ ಏನಂತ ಗೊತ್ತಾಗ್ತಿಲ್ಲ ಆಯ್ತು. ಆಮೇಲೆ ನಾನು ಎಲ್ಲರಲ್ಲಿ ಕೇಳಿಕ್ಕೆ ಶುರು ಮಾಡಿದೆ, ಹೊಟ್ಟೆ ನೋವು ಆಗ್ತದೆ ನಿಮ್ಗೆಲ್ಲರಿಗೆ ಹೊಟ್ಟೆ ನೋವು ಆಗ್ತದೆ ಅಂತ ಕೆಲವರಲ್ಲಿ ಈ ಪ್ರೆಗ್ನೆಂಟ್ ಇರೋರೆಲ್ಲ ಕೇಳ್ತಿದ್ದೆ ನಾನು. ಹಾಗೆಲ್ಲರೂ ಹೇಳ್ತಿದ್ರು ಹೊಟ್ಟೆ ನೋವು ಆಗ್ತದೆ ಹೆಚ್ಚಾಗಿ, ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನಿ ಎಲ್ಲ ಅದನ್ನೇ ಹೇಳ್ತಿದ್ರು. ನಾನು ಅದನ್ನೇ ಮಾಡ್ತಿದ್ದೆ. ಆಮೇಲೆ ಲಾಸ್ಟ್ ಆಗುವಾಗ 6.5 ತಿಂಗಳಾಗಿ 7 ತಿಂಗಳಾಗ್ತಾ ಬರ್ತಾ ಇರುವಾಗ ನನಗೆ ನೈಟ್ ಸ್ವಲ್ಪ ಜೋರು ಹುಷಾರಿಲ್ಲದಾಗೆ ಆಯ್ತು. ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಯ್ತು ನೈಟ್ ಮಲಗುವಾಗ. ಅಂದ್ರೆ ನಾನು ನೆನಪು ಮಾಡುದು ಏನಾಯ್ತು ಅಂತೇಳಿ, ಕರೆಕ್ಟ್ ಒಂದು 6.5 ತಿಂಗಳಿಂದಲೇ ನನಗೆ ಒಂದು ಒಂಥರ ವಾಮಿಟಿಂಗ್ ಆಗ್ಲಿಕ್ಕೆ ಶುರುವಾಯ್ತು. ಏನೋ ಒಂಥರ ಸುಸ್ತಾಗುದು ಅದೇ ಆಗ್ತಿತ್ತು. ಆಗ ಹಸ್ಬೆಂಡ್ ಅಲ್ಲಿ ಹೇಳ್ತಿದ್ದೆ,
ಯಾಕೆ ಹೀಗೆ ತುಂಬಾ ಹೀಗೆ ಆಗ್ತಾ ಉಂಟು? ಆಮೇಲೆ ನಾವು ಗಡಿಗಡಿ ವಾರಕ್ಕೆ ಎರಡು ಸತಿ ಡಾಕ್ಟರ್ ಕನ್ಸಲ್ಟ್ ಆಗುದು. ಡಾಕ್ಟರ್ ಅಡ್ಮಿಟ್ ಆಗ್ಲಿಕ್ಕೆ ಹೇಳಿದ್ರು. ಡಾಕ್ಟರ್ ಹೇಳಿದ್ರು ಮನೆ ಹತ್ತಿರ, ನಮ್ದು ಹಾಸ್ಪಿಟಲ್ ಹತ್ತಿರ ಮನೆ, ಮತ್ತೆ ಡಾಕ್ಟರ್ ಇವರಲ್ಲಿ ಒಂದು ಕ್ಲೋಸ್ ಇರುವ ಕಾರಣ ಹಾಗೆ ಬೇಡ, ಅಡ್ಮಿಟ್ ಎಲ್ಲ ಬೇಡ, ನೀವು ಹೋಗ್ತಾ ಬರ್ತಾ ಇರಿ ಸಾಕು, ಹಾಗೇನಾದ್ರೂ ಎಮರ್ಜೆನ್ಸಿ ಇದ್ರೆ ಬನ್ನಿ, ಸೀದಾ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೊಟ್ಟೆ ನೋವು ಏನಂತೇಳಿ ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ರಾತ್ರಿ ನನ್ಗೆ ಇದೆ ನೋಡಿ, ಒಂದು ದಿನ ಏಳು ತಿಂಗಳಿಗೆ ರಾತ್ರಿ ನನ್ಗೆ ಸ್ವಲ್ಪ ವಾಮಿಟಿಂಗ್ ಆಯ್ತು, ನಿದ್ದೆ ಮಾಡಲಿಲ್ಲ, ಹೊಟ್ಟೆ ನೋವಿಗೆ ಸ್ಟಾರ್ಟ್ ಆಯ್ತು. ನಾವು ಏಳು ತಿಂಗಳಾದದಷ್ಟೇ, ಅದೇ ಏಳು ತಿಂಗಳು ಕಲ್ತಿದೆ, ಏಳು ತಿಂಗಳಾದದಷ್ಟೇ, ಏಳು ತಿಂಗಳು ಸ್ವಲ್ಪ ಕಲ್ತಿದೆ. ಆಮೇಲೆ ಡಾಕ್ಟ್ರಲ್ಲಿ ನಾವು ಬೆಳಿಗ್ಗೆ ಹೋದೆವು, ಯಾಕೆ ನನಗೆ ರಾತ್ರಿ ಹುಷಾರಿಲ್ಲದೆ ಆಯ್ತು, ನಿದ್ದೆ ಕೂಡ ಮಾಡಲಿಲ್ಲ, ಅಂದ್ರೆ ಕಂಟಿನ್ಯೂ ವಾಮಿಟಿಂಗ್ ಆಗ್ತಾ ಇತ್ತು. ಯಾಕೆ ಹೆದ್ರಿಗೆ ಆಯ್ತು ನನಗೆ ಕೂಡ, ಇವರು ಕೂಡ ಹೆದ್ರಿದ್ರು ಆಲ್ರೆಡಿ, ಮತ್ತೆ ಅವ್ರು ರಜೆಯಲ್ಲಿದ್ರು, ಹಾಗೆ ರಜೆ ಕೂಡ ಹಾಕಿದ್ರು ಇವರು, ಹಾಗೆ ಆಲ್ರೆಡಿ ರಜೆ ಕೂಡ ಹಾಕಿದ್ರು ಇವರು. ಆಮೇಲೆ ಬೆಳಿಗ್ಗೆ ನಾವು ಹೇಗೋ ಇನ್ನು ತಡ ಮಾಡುದು ಬೇಡ ಅಂತೇಳಿ ಹಾಸ್ಪಿಟಲ್ಗೆ ಹೋದೆವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ. ಅಲ್ಲಿಗೆ ಹೋದ ತಕ್ಷಣವೇ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಆಯ್ತು. ಆಮೇಲೆ ಮಗುವಿನ ಹಾರ್ಟ್ ಬೀಟ್ ಅದೆಲ್ಲ ನೋಡಿದ್ರು, ನೋಡಿಕೊಂಡು ಹೇಳಿದ್ರು ಮಗುವಿಗೆ ಬೇಗ ಹೊರಗೆ ಬರ್ಬೇಕು ಹೇಳಿ ಉಂಟು ಅಂತ ಡಾಕ್ಟರ್ ನಗಿಡಿಕೊಂಡು ಹೇಳಿದ್ರು. ಯಾಕಂದ್ರೆ ನೀವು ಇವತ್ತು ಅಡ್ಮಿಟ್ ಆಗ್ಲೇಬೇಕು ಅಂತ ಹೇಳಿದ್ರು. ಯಾಕೆ ಸರ್ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು ಯಾಕೆ ಹೇಳಿದ್ರೆ ಡೆಲಿವರಿಗೆ ನಿಮ್ಗೆ ಡೆಲಿವರಿ ಬೇಗ ಆಗ್ತದೆ ಅಂತ ಹೇಳಿದ್ರು. ಯಾಕೆ ಏನಂತ ಹೇಳಿಲ್ಲ, ಸ್ವಲ್ಪ ಮಗುದು ಡೆಲಿವರಿ ಬೇಗ ಆಗ್ತದೆ ಅಂತ ಅಷ್ಟೇ ಹೇಳಿದ್ರು, ಬೇರೇನಿಲ್ಲ. ಹಾಗೆ ನನ್ಗೆ ಕೂಡ ಆಯ್ತು, ಏಳು ತಿಂಗಳಾದಷ್ಟೇ ಯಾಕೆ ಇಷ್ಟು ಬೇಗ ಅಂತ. ಹೊಟ್ಟೆ ನೋವಿತ್ತು, ನಾನೇ ಹೇಳ್ತಿದ್ದೆ ಆಗ ಡಾಕ್ಟರ್ ಎಲ್ಲ ಹೇಳ್ತಿದ್ದೆ, ಎಂತ ಹೊಟ್ಟೆ ನೋವು ಆಗ್ತದೆ ಇದು ಯಾವ್ದ್ರಿಂದ ಅಂತ. ಅದು ನಾರ್ಮಲ್ ಎಲ್ಲರಿಗೆ ಇರ್ತದೆ, ಏನು ಅದಕ್ಕೆ ಜೀರಿಗೆ ಕಷಾಯ ಮಾಡಿ ಅದೆಲ್ಲ ಕುಡೀರಿ, ಮತ್ತೆ ಜ್ಯೂಸ್ ಎಲ್ಲ ಮಾಡಿ ಕುಡೀರಿ ಹಾಗೆ ಅಂತೇಳಿ ತಿಳ್ಕೊಂಡಿದ್ದೆ ನಾವು. ಮತ್ತೆ ಬೇರೇನು ತೊಂದರೆ ಇಲ್ಲ ಆಯ್ತಲ್ಲ ನನಗೆ ಹೇಳ್ತಾನೆ. ಆಮೇಲೆ ಅಲ್ಲಿ ಅಡ್ಮಿಟ್ ಮಾಡಿದ್ರು, ಯಾಕೆ ಏಳು ತಿಂಗಳಾದ ಮೇಲೆ ಅಡ್ಮಿಟ್ ಮಾಡಿ ಆಮೇಲೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಡೆಲಿವರಿ ಮಾಡಲೇಬೇಕು ಅಂತೇಳಿ, ಯಾಕೆ ಏನು ಅಂತ ನನ್ನಲ್ಲಿ ಹೇಳಿಲ್ಲ. ಮತ್ತೆ ನೋಡಿ ನನಗೆ ರಾತ್ರಿ ಹುಷಾರಿಲ್ಲ ಆಯ್ತಲ್ಲ, ಹಾಗೆ ಡೈಲಿ ಹುಷಾರಿಲ್ಲ, ಹೊಟ್ಟೆ ನೋವು ಆಗ್ತಾ ಇರ್ತದೆ. ಇದ್ರ ಬಗ್ಗೆ ನಾವು ವಾರಕ್ಕೆ ಒಂದೆರಡು ಸರ್ತಿ ನಾವು ಹೋಗ್ತಾ ಇದ್ದೆವು ಡಾಕ್ಟರ್ಗೆ. ಡಾಕ್ಟರ್ ಆಯ್ತು ತೊಂದ್ರೆ ನಾರ್ಮಲ್ ಉಂಟು, ತೊಂದರೆ ಇಲ್ಲ, ಅದು ಗ್ಯಾಸ್ಟಿಕ್ ಎಲ್ಲ ಆಗಿರ್ಬೋದು, ಹಾಗೆ ಅದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಗ್ಯಾಸ್ಟಿಕ್ ಎಂದು. ನಾವು ಸಮಯದಲ್ಲಿ ಜೀರಿಗೆ ಕಷಾಯ ಮಾಡಿ ಕುಡಿತಿದ್ದೆವು, ಫ್ರೂಟ್ಸ್ ಎಲ್ಲ ಜಾಸ್ತಿ ತಿನ್ಬೇಕು ಅಂತ ಅಂದ್ಕೊಂಡು. ಆಮೇಲೆ ಏಳು ತಿಂಗಳ ನಂತರ ತುಂಬಾ ಹೊಟ್ಟೆ ನೋವು ಶುರುವಾಯ್ತು. ಏಳು ತಿಂಗಳ ಹತ್ತನೇ ದಿವಸಕ್ಕಾಗುವಾಗ ಅಲ್ಲಿ ಜೋರಾಗಿ ಶುರುವಾಯ್ತು ಅವಳಿಗೆ. ಹಾಗೆ ಎರಡು ದಿವಸ ಕಂಟಿನ್ಯೂ ಡಾಕ್ಟರ್ಗೆ ಹೋದ್ವಿ, ಡಾಕ್ಟರ್ ತೊಂದ್ರೆ ಇಲ್ಲ ಏನಿದ್ರೆ. ಆಮೇಲೆ ಏಳು ತಿಂಗಳ ನಂತರ ಮೂರನೇ ದಿವಸಕ್ಕೆ ಹೋಗುವ ಡಾಕ್ಟ್ರು ನೋಡುವ ಇದನ್ನು ಕರೆಕ್ಟ್ ಇದು ಮಾಡಬೇಕು ಅಂತಕೊಂಡು ಹಾರ್ಟ್ ಬೀಟ್ ಟೆಸ್ಟಿಗೆ ಹೋದ್ರು. ಮಗನ ಹಾರ್ಟ್ ಬೀಟ್ ಟೆಸ್ಟ್ ಮಾಡುವ ಅಂತಕೊಂಡು ಅದಕ್ಕೆ ಹೋದ್ರು. ಆ ಕೂಡಲೇ ಹೇಳು ಆಮೇಲೆ ಟೆಸ್ಟ್ ಮಾಡುವ ನೋಡು ಅಂತ ಹೇಳುವಾಗ ಹಾರ್ಟ್ ಬೀಟ್ ಟೆಸ್ಟ್ ಮಾಡುವ ಅಂತ ಹೇಳಿದ್ರು. ಇಮಿಡಿಯೇಟ್ ಅಡ್ಮಿಟ್ ಆಗ್ಬೇಕು, ಇವತ್ತು ಆಪರೇಷನ್ ಮಾಡ್ಲೇಬೇಕು, ತಡ ಮಾಡುದು ಬೇಡ ಅಂತ ಹೇಳಿದ್ರು. ಡೆಲಿವರಿ ಆಗ್ಲೇಬೇಕು, ಬೇರೆ ಏನ್ ಕೂಡ ಹೇಳಿಲ್ಲ ಅಂದ್ರೆ ಇವರು ಡಾಕ್ಟರ್ ಅಮ್ಮಲ್ಲಿ ಬೇರೆ ಏನ್ ಕೂಡ ಹೇಳಿಲ್ಲ. ಏಳು ತಿಂಗಳು ಹತ್ತು ದಿವಸ ಏನಾಗಿತ್ತು, ಹತ್ತು ದಿನ ಅಲ್ಲ, ಇಲ್ಲ ಏಳು ತಿಂಗಳು ಹತ್ತು ದಿನ ಆಗಿತ್ತು ಅಷ್ಟೇ, ಹತ್ತು ಹದಿನೈದು ದಿವಸ ಅಷ್ಟೇ ಅದೇ ಗ್ಯಾಪ್ ಅಲ್ಲಿ. ಹಾಗೆ ಡಾಕ್ಟರ್ ಹೇಳಿದ್ರು ಇಮಿಡಿಯೇಟ್ ಅಡ್ಮಿಟ್ ಮಾಡ್ಬೇಕು, ಆಮೇಲೆ ಸಿಸರಿನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಮತ್ತೆ ಹಸ್ಬೆಂಡ್ ಅಲ್ಲಿ ಎಲ್ಲ ಹೇಳಿದ್ರು ನೀವು ಇದ್ದೀರಲ್ಲ ಹಾಗೆ ಸೈನ್ ಎಲ್ಲ ತಕೊಂಡು ಇವತ್ತು ಮಾಡಿಬಿಡುವ. ನಾವು ಡೈರೆಕ್ಟ್ ಬಂದ ಟೆಸ್ಟ್ ಅಂತ ಬಂದಂತ, ಏನು ಬೇಡ ನೀವು ಹೋಗಿ ಆರಾಮದಲ್ಲಿ ಮತ್ತೆ ಬನ್ನಿ, ನಿಮ್ಮ ಮಗಳನ್ನೆಲ್ಲ ಕರ್ಕೊಂಡು ಶಾಲೆಯಿಂದ ಕರ್ಕೊಂಡು ಬನ್ನಿ, ಆರಾಮದಲ್ಲಿ ಬನ್ನಿ, ಬಟ್ಟೆಲ್ಲ ತಗೊಂಡು ಎಲ್ಲ ನಾನಿದ್ದೇನೆ ನೀವು ಹೋಗಿ ಅಂತ ಹೇಳಿದ್ರು. ಆನಂತರ ಹಾಗೆ ನಾನು ಮತ್ತೆ ಅಲ್ಲಿಂದ ಅವರು ದಸ್ಕದ ನಂತರ ಪೇಪರ್ಲೆಲ್ಲ ದಸ್ಕ ತಗೊಂಡ್ರು, ಇದು ಪೇಪರ್ಲೆಲ್ಲ ನಾನು ಸಿಗ್ನೇಚರ್ ತಗೊಂಡ್ರು, ಸಿಗ್ ತಗೊಂಡು ನಾನು ಮತ್ತೆ ಅಲ್ಲಿಂದ ಮಗಳನ್ನ ಕರ್ಕೊಂಡು ಹೋಗಿದ್ದು ಶಾಲೆ ಹೋಗ್ತಿದ್ರು ಸ್ವೀಟಿ, ನನ್ನ ಮೊದಲ ಮಗಳು ಮೂರನೇ ಕ್ಲಾಸಲ್ಲಿ. ಹಾಗೆ ಶಾಲೆ ಹೋಗಿ ಕರ್ಕೊಂಡು ಬಂದು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ನಾನು ಒಂದು ಎರಡೂವರೆ ಗಂಟೆ ಆಗುವಾಗ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗುವಾಗ ಹೇಳಿದರು ಡೆಲಿವರಿ ಆಗಿದೆ ಹೆಣ್ಣು ಮಗು ಅಂತ, ಒಂದು ಭಾರೀ ಒಂದು ಖುಷಿ ಆಯಿತು. ಮತ್ತೆ ಡಾಕ್ಟರ್ ಹೇಳಿದರು ಒಳ್ಳೆ ಹೆಲ್ತ್ ಇದ್ದಾರೆ ಇಬ್ಬರು ಸಹ, ಏನು ತೊಂದರೆ ಇಲ್ಲ, ಮಗುವೇನು ಐ ಸಿ ಯಲ್ಲಿ ಇಡಬೇಕಂತ ಏನಿಲ್ಲ, ಅಮ್ಮನೊಟ್ಟಿಗೆ ಉಂಟು ನೋಡಿ ಅಂತ ಹೇಳ್ಕೊಂಡು ಅಂತ ಹೇಳಿದರು. ಹಾಗೆ ಒಂದು ಸಲ ಮತ್ತೆ ನಾನು ಹೇಳಿದೆ ಬನ್ನಿ ನೋಡಿ ಅಂತ ಹೇಳ್ಕೊಂಡು ಹಾಗೆ ಹೋಗಿದ್ದೆ. ಹೋದೆ ನಾನು ಖುಷಿ ಆಯ್ತು ಹಂಗೆ ನೋಡಿಕೊಂಡು. ಆಮೇಲೆ ಎಲ್ಲರಿಗೂ ಕೂಡ ಶಾಕ್ ಆಗಿದೆ, ನಾವು ಯಾಕೆ ಅಂತ ಹೇಳಿದ್ರೆ
ಡೆಲಿವರಿ ಆದ ಮೇಲೆ ನಮ್ಮ ಅಮ್ಮನಿಗೆ ಡೆಲಿವರಿ ಆದಾಗ ಅಡ್ಮಿಟ್ ಆಗಿ ಡೆಲಿವರಿ ಆಗೋ ತನಕ ನಾವು ಯಾರು ಹೇಳಲಿಲ್ಲ. ನಾವೆಲ್ಲರಿಗೂ ಸಂಜೆ 5 ಗಂಟೆ ನಂತರ ಹೇಳಿದ್ದೆ. ಯಾಕಂತ ಹೇಳಿದ್ರೆ 5 ಗಂಟೆ ನಂತರ ನಮ್ಮ ಬ್ಲಡ್ ರಿಲೇಷನ್ ಅವರಿಗೆ ಸೂತಕಲ್ಲ ಬರ್ತಲ್ಲ, ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳಿದ್ವಿ. ಇಲ್ಲ ಯಾರು ಹೇಳಲಿಲ್ಲ, ನಾನೇ ಇದ್ದೆ ಅಲ್ಲಿ ಎಲ್ಲ ಪ್ರೆಸೆಂಟ್ ಆಗಿ ಎಲ್ಲ ಕೆಲಸ ಕಾರ್ಯ ನಾನೇ ಮಾಡಿಕೊಂಡಿದ್ದು, ನಾನು ಮತ್ತು ನನ್ನ ದೊಡ್ಡ ಮಗಳು. ಹಾಗೆ ನಾವು ಯಾರು ಹೇಳಲಿಲ್ಲ, ಯಾರಿಗೆ ಕಷ್ಟ ಕೊಡೋದು ಬೇಡ ಅಂತ ನಾವೇ ಇದ್ದೇವೆ, ನಾವೇ ಮಾಡಿಕೊಂಡು ಸುಧಾರಿಸ್ಕೊಂಡು ಹೋಗ್ತೇವೆ ಅಂತ. ಹಾಗೆ ಡಾಕ್ಟರ್ಸ್ ಇದ್ದಾರೆ ನಮ್ಮೊಟ್ಟಿಗೆ, ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಗೆ ಡಾಕ್ಟರ್ ಇವರತ್ರ ಹೇಳಿದ್ರು, ನೀವು ಮಗಳನ್ನೆಲ್ಲ ಕರ್ಕೊಂಡು ಊಟ ಎಲ್ಲ ಮಾಡಿಯೇ ಬನ್ನಿ, ಡೆಲಿವರಿ ಎಲ್ಲ ನಾವೇ ಮಾಡಿಸೋದು, ನೀವೀಗ ಅಗತ್ಯ ಇಲ್ಲ, ನೀವು ಅಂದ್ರೆ ಮಗಳಿಗೆಲ್ಲ ಊಟ ಎಲ್ಲ ಮಾಡಿಸಿ 2 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಡೆಲಿವರಿ ಆಯ್ತು. ಡೆಲಿವರಿ ಆಗಿ ಮಗು ಕೂಡ ಜಾಸ್ತಿ ಅಂದ್ರೆ ಮಗು ಕೂಡ ತುಂಬಾ ಹೆಲ್ತ್ ಇದ್ಲು, ಮತ್ತೆ ವೇಟ್ ಕೂಡ ನಾರ್ಮಲ್ ಇತ್ತು. ಮಗು ಇದ ನನ್ನೊಟ್ಟಿಗೆ ಇದ್ಲು, ವೇಟ್ ಅಂದ್ರೆ ನಾರ್ಮಲ್ ವೇಟ್ ಇದ್ಲು, ನನ್ನೊಟ್ಟಿಗಿದ್ಲು. ಎದೆ ಹಾಲೆಲ್ಲ ಕೊಡಿ, ಏನು ತೊಂದರೆ ಇಲ್ಲ. ಆಮೇಲೆ ಮಗು ಕೂಡ ಎದೆ ಹಾಲು ಕೊಟ್ಟು ಬೆಡ್ ಅಲ್ಲಿ ಇತ್ತು. ಅಂದ್ರೆ ಈಗ ಎಲ್ಲ ಹೇಳ್ತಾರಲ್ಲ, ಅದ್ರಲ್ಲಿ ಈ ಕನ್ನಡಿಯಲ್ಲಿ ಇಡುದು ಅಂತದಲ್ಲಿ ಏನ್ ನಡೀಲಿಲ್ಲ. ಮಗು ಆರೋಗ್ಯದಲ್ಲಿ ಇದ್ದ ಕಾರಣ ಮಗು ನನ್ನ ಜೊತೆಯಲ್ಲಿ ಇತ್ತು, ಅದು ನಮ್ಗೆ ಸಂತೋಷ. ಎದೆ ಹಾಲೆ ಕೊಡ್ತಿದ್ದೆವು ಮಗುವಿಗೆ. ಆಮೇಲೆ ಇವರು ಹೋಗಿ ಬಂದು ಎಲ್ಲರೂ ಕೂಡ ಸಂಜೆ ತಿಳಿಸಿದ್ರು ವಿಷಯ. ಎಲ್ಲರಿಗೂ ಕೂಡ ನನ್ನ ಅಮ್ಮನಿಗೆ ಫಸ್ಟ್ ತಿಳಿಸಿದ್ರು ಅಮ್ಮನಿಗೆ. ಅವರೆಲ್ಲ ಶಾಕ್ ಆಯ್ತು ಎಲ್ಲ ಹಾಸ್ಪಿಟಲ್ಗೆ ಬಂದ್ರು. ನನ್ನ ತಾಯಿ ಅಂತೂ ನನ್ನನ್ನು ICU ಹಾಕಿದ್ರು. ಅಲ್ಲಿಗೆ ಹಾಕಿ ತಾಯಿ ಬಂದು ತುಂಬಾ ಕೂಗಿದ್ರು, ಏನು ಹೇಳಲೇ ಇಲ್ಲ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಡೆಲಿವರಿ ಇಷ್ಟು ಬೇಗ ಆದದ್ದು, ಮತ್ತೆ ಹೇಗೆ ನಾವು ತಿಳಿಸುದು ಡೆಲಿವರಿ ಆದ ಮೇಲೆ ತಿಳಿಸಿದ್ದೆಲ್ಲ. ಈಗ ನಿಮ್ಗೆ ಡೆಲಿವರಿ ಆದಾಗ ಅಲ್ಲಿ ಒಳಗೆ ತಕೊಂಡು ಹೋದಾಗ ಏನೆಲ್ಲ ಆಗಿದೆ ಹೇಳು. ಆಪರೇಷನ್ ಥಿಯೇಟರ್ಗೆ ಕೊಂಡೋದಾಗ ನನಗೆ ಸ್ವಲ್ಪ ನರ್ವಸ್ ಆದೆ. ಅಂದ್ರೆ ಎಲ್ಲ ಇದೆಲ್ಲ ತಿದ್ರಲ್ಲ, ಕಡಿಮೆಣಿ ಅದು ಇದು ಗಂಡನ ಹತ್ರ ಕೊಟ್ರು. ಇವರು ಸ್ವಲ್ಪ ತಿದ್ರು ಆಪರೇಷನ್ ಥಿಯೇಟರ್ ನನ್ನನ್ನು ಕೊಂಡೋದ ಮೇಲೆ ಇವರು ಹೋದರು. ಯಾಕೆ ಅಂದ್ರೆ ನನ್ನ ದೊಡ್ಡ ಮಗಳನ್ನು ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ, ಆ ಮಗುವಿಗೆ ಸಹ ವಿಚಾರ ಗೊತ್ತಿಲ್ಲ ಆಯ್ತಲ್ಲ. ಆಮೇಲೆ ಎಲ್ಲ ನಂದು ಕರೆ ಮಾಡಿ ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಂದ್ರೆ ಆಪರೇಷನ್ ಥಿಯೇಟರ್ ಡ್ರೆಸ್ ಹಾಕಿದ ಮೇಲೆ ಅಲ್ಲಿಗೆ ನನ್ನನ್ನು ಒಳಗೆ ಕೊಂಡೋದ ಮೇಲೆ ಹಸ್ಬೆಂಡ್ ಅಲ್ಲಿಂದ ಹೋದದು. ಆಮೇಲೆ ಅಲ್ಲಿ ಎಲ್ಲ ಒಳಗೆಲ್ಲ ತುಂಬಾ ಡಾಕ್ಟರ್ಸ್ ಎಲ್ಲ ಒಳ್ಳೆ ಮಾತಾಡಿದ್ರು, ಕಾಮಿಡಿ ಎಲ್ಲ ಮಾತಾಡಿದ್ರು. ಏನು ನರ್ವಸ್ ಆಗ್ತದ ಶರ್ಮಿಳ ಅಂತ ಕೇಳಿದ್ರು. ಇದಕ್ಕೆ ಇಲ್ಲ ಅಂತ ಹೇಳಿದೆ, ಇದ್ರು ಕೂಡ ಇಲ್ಲ ಇಲ್ಲ ಅಂತ ಹೇಳಿ. ನನಗೆ ದುಃಖ ಬಂತು, ಇಷ್ಟು ಬೇಗ ಡೆಲಿವರಿ ಆಗ್ತದಲ್ಲ ಸರ್, ಯಾಕೆ ಇಷ್ಟು ಬೇಗ ಡೆಲಿವರಿ ಆಗ್ತದೆ ಕೇಳಿದೆ ನಾನು. ಅವ್ರು ಹೇಳಿದ್ರು ಇಲ್ಲ ಡೆಲಿವರಿ ಏನಿಲ್ಲ, ರೀಸನ್ ಯಾವ್ದಿಲ್ಲ, ಡೆಲಿವರಿ ಆಗ್ಬೇಕು, ಮಗು ಆರೋಗ್ಯದಲ್ಲಿ ಉಂಟು, ಅದಕ್ಕೆಲ್ಲ ಅವ್ರಿಗೆ 7-7.5 ತಿಂಗಳು ಡೆಲಿವರಿ ಆಗ್ತಾರೆ, ಏನು ತೊಂದರೆ ಇಲ್ಲ. ಇದ್ರೆ 9 ತಿಂಗಳಿಗೆ ಆಗ್ಬೇಕಂತೇಳಿ ಏನಿಲ್ಲ, 7-6 ತಿಂಗಳಿಗೆ ಕೂಡ ಡೆಲಿವರಿ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ ಹೇಳಿದ್ರು. ಆಮೇಲೆ ಆಯ್ತು ಡೆಲಿವರಿ ಎಲ್ಲ ಆಯ್ತು. ನನ್ಗೆ ಏನೆಂತ ಅಂತ ಗೊತ್ತಾಗ್ಲಿಲ್ಲ, ಎಲ್ಲ ಡೆಲಿವರಿ ಆಯ್ತು. ಅಂದ್ರೆ ತುಂಬಾ ಕಾಮಿಡಿ ಮಾಡಿದ್ರು ಅಲ್ಲೆಲ್ಲ, ನನಗೆ ನಗು ನಗುತ್ತಾ ನನ್ನ ಸುತ್ತಲೂ ಡಾಕ್ಟರ್ ಕೂಡ ತುಂಬಾ ನಗು ನಗುತ್ತಾ ನನ್ನನ್ನು ಹೇಳಿದ್ರು, ನನ್ನನ್ನು ಟ್ರೀಟ್ ಮಾಡಿದ್ರು. ಅದು ನನಗೆ ಸಂತೋಷ ಆಯ್ತು ತುಂಬಾ. ನನ್ನ ಮುಖ ಎಲ್ಲ ಈಗ ಮಾಡಿಕೊಂಡು ಅಂದ್ರೆ ತುಂಬಾ ಒಂದು ಮನೆಯವರಾಗಿ ನನ್ನನ್ನು ಪ್ರೀತಿ ಮಾಡಿದ್ರು. ನಾನು ಎನಿಸ್ಕೆ ಇಲ್ಲ ನನಗೊಂದು ಡೆಲಿವರಿ ಆಗ್ತದೆ. ಆಮೇಲೆ ಡಾಕ್ಟರ್ ಕೇಳಿದ್ರು, ನಿಮ್ಗೆ ಸೆಕೆಂಡ್ ಡೆಲಿವರಿ ಆಯ್ತು, ಡೆಲಿವರಿ ನೋಡ್ತೀರಾ ಅಂತ ಕೇಳಿದ್ರು, ಧೈರ್ಯ ಉಂಟಾ ನಿಮ್ಗೆ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಕಾಣ್ತದ ನಂಗೆ ನೋವು ಆಗುದಿಲ್ಲ ಕೇಳಿದೆ. ಅವ್ರು ಹೇಳಿದ್ರು ನಿಮ್ದು ಅಂದ್ರೆ ಇಲ್ಲಿಂದ ನಮ್ಮ ಸೊಂಟದಿಂದ ಹೊಟ್ಟೆಯಿಂದ ಕಳೆಗೆ ಮಾತ್ರ ನಿಮ್ಗೆ ಎಂತೇಳಿದ್ರು ಗೊತ್ತಾಗುದಿಲ್ಲ, ನೋವೆಲ್ಲ ಗೊತ್ತಾಗುದಿಲ್ಲ, ಏನ್ ಕೂಡ ಗೊತ್ತಾಗುದಿಲ್ಲ ಅಂತ ಹೇಳಿದ್ರು. ನೋವು ಗೊತ್ತಾಗುದಿಲ್ಲ, ನಿಮ್ಗೆ ಧೈರ್ಯ ಇದ್ರೆ ನೋಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಡಾಕ್ಟರ್ ಅಲ್ಲಿ ಹೇಳಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಬೇಕ ಕೇಳಿದ್ರು. ನೀವು ನೋಡ್ತಿರಲ್ಲ ಡೆಲಿವರಿ ನಾವು ಮಾಡಿ ಸಿಸರಿನ್ ಮಾಡುದು ಕಾಣ್ತದೆ ನಿಮ್ಗೆ, ನೀವು ನೋಡ್ತಿರಲ್ಲ ಅಂತ. ಹಾಗೆ ನಾನು ಹೇಳಿದ್ರೆ ಆಯ್ತು ಸರ್ ನಂಗೆ ಧೈರ್ಯ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ನನ್ಗೆ ಅವ್ರು ಮಾಡುದೆಲ್ಲ ಕಾಣ್ತದೆ ಅದೆಲ್ಲ ಕೊಟ್ಟಿದ್ದಾರೆ ಇಂಜೆಕ್ಷನ್, ಅದೇ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಆದ್ರೂ ಅದು ಬೆನ್ನಿಗೆ ಕೊಟ್ಟಿದ್ದಾರೆ. ಇದು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟು ಮತ್ತೆ ಹೋಗಿಲ್ಲ ಇದು ನನಗೆ. ಇಲ್ಲ ಸೊಂಟದಿಂದ ಕೆಳಗೆ ಮಾತ್ರ, ಸೊಂಟದಿಂದ ಕೆಳಗೆ ಮಾತ್ರ ನೋವು ಗೊತ್ತಾಗಿಲ್ಲ ಅಷ್ಟೇ. ಮತ್ತೆ ನನಗೆ ನೋವೇ ಗೊತ್ತಾಗ್ಲಿಲ್ಲ, ನನಗೆ ಇಂಜೆಕ್ಷನ್ ಎಲ್ಲ ಆಯ್ತು. ಆದ್ರೂ ಡಾಕ್ಟರ್ ಹತ್ರ ಕೇಳಿದ್ರು ನೀವು ನೋಡ್ತೀರಾ ಡೆಲಿವರಿ ಮಾಡುದನ್ನು
ನಾವು ಮಗು ತೆಗೆದು ನಾವು ಕಾಣ್ತದೆ ನಿಮ್ಗೆ ಡೈರಿ ಉಂಟಾ ಅಂತ ಕೇಳಿದ್ದು. ಹಾಗೆ ಆಯ್ತು ಸರ್, ನೋಡ್ತೇನೆ ಅಂತ ಹೇಳಿದೆ. ಹಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಎಲ್ಲ ಮಾಡುವಾಗ ನನ್ಗೆ ಕಾಣ್ತಾ ಉಂಟು ಕಣ್ಣಿಗೆ, ಎಂತ ಆಗ್ತಾ ಉಂಟು ನಂಗೆ, ಅದರ ದುಃಖ ಬರ್ತದೆ ಹೇಳಲಿಕ್ಕೆ. ತುಂಬಾ ತುಂಬಾ ಟೆನ್ಷನ್ ಆಗ್ತಾ ಉಂಟು. ಅದೊಂದು ಆ ಒಂದು ಎಂತ ಹೇಳುದು, ಆ ಒಂದು ಸನ್ನಿವೇಶ ತುಂಬಾ ಅದು ಹೇಳಲಿಕ್ಕೆ ಆಗುದಿಲ್ಲ. ಅದನ್ನ ಹೇಳಲಿಕ್ಕೆ ಒಂದು ಪದಗಳೇ ಇಲ್ಲ. ಎಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡುವಾಗ ನನ್ಗೆ ಒಂದು ತರ ಆಯ್ತು. ಮಗುವನ್ನು ಅವರು ಬ್ಲಡ್ ಎಲ್ಲ ಕಾಣ್ತದೆ ಕಣ್ಣಿಂದ. ನಾನು ಬಟ್ಟೆ ಕಟ್ಟು ನಾನು ಬೇಡ ಇರೋದಲ್ಲ, ಎಲ್ಲರೂ ಅವರವರು ಬ್ಯುಸಿಯಲ್ಲಿದ್ರು. ಏನ್ ನನಗೆ ನೋವು ಏನು ಗೊತ್ತಾಗಿಲ್ಲ. ಎಲ್ಲ ನೋಡ್ತಾ ಇದ್ದೇನೆ ಡಾಕ್ಟರ್, ಎಲ್ಲರನ್ನು ಕಾಣ್ತಾ ಉಂಟು ನನಗೆ. ಹೀಗೆ ಬ್ಲಡ್ ಕಾಣ್ತದೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ. ಏನು ಒಂಥರ ಆಯ್ತಾ ನನಗೆ. ಡಾಕ್ಟರ್ ಕೇಳಿದ್ರು, ಏನು ಅವರೇ ಪ್ರಸನ್ನ ಡಾಕ್ಟರ್ ಬಂದು, ಏನ್ ಮೇಡಮ್ ಏನು ಹೆದರಿಕೆ ಆಗ್ತದ ಮೇಡಮ್, ಏನಾದ್ರೂ ನರ್ವಸ್ ಆಗ್ತಾ ಉಂಟ ಹೇಳ್ಬೇಕು ನೀವು, ಇಲ್ಲದ್ರೆ ನಾನು ಕಣ್ಣಿಗೆ ಬಟ್ಟೆ ಕಟ್ತೇನೆ ಅಂತ ಹೇಳಿದ್ರು. ಹಾಗೆ ಹೀಗೆ ಮಾಡಿದೆ. ಆದ್ರೂ ಒಂದು ಬ್ಲಡ್ ನೋಡುವಾಗ ಒಂಥರ ಆಯ್ತು ನನ್ಗೆ. ಆಮೇಲೆ ಸಹ ನಾನು ಹೀಗೆ ಮಾಡಿದೆ. ಹೀಗೆ ಮಾಡುವವರಿಗೆ ಸ್ವಲ್ಪ ಗೊತ್ತಾಯ್ತು, ಸ್ವಲ್ಪ ಇವರು ಧೈರ್ಯ ಉಂಟು ಅವರಿಗೆ ಅಂತ. ಆಮೇಲೆ ಹೀಗೆ ಮಗುವನ್ನು ತೆಗೆಯುವಾಗ ಸ್ವಲ್ಪ ಹೀಗೆ ನಂದು ಬಾಡಿ ಅಲ್ಲಾಡಿತ್ತು. ಅದು ಮಗು ತೆಗೆಯುವಾಗ ನನ್ಗೆ ಹೀಗೆ ಹೀಗೆ ಶೇಕ್ ಆಯ್ತು. ಆಗ ಮಗು ತೆಗೆಯುವಾಗ ಮಗು ಜೋರು ಕೂಗಿ ಬಿಟ್ಟಿದ್ದಾಳೆ. ಅಯ್ಯೋ ನಂಗೆ ಕೂಗಿಗೆ ಬರ್ತಿದ್ದೆ ಅಂದ್ರೆ ಅದೊಂದು ಸನ್ನಿವೇಶ. ಅಯ್ಯಪ್ಪ ದೊಡ್ಡ ಒಂದು ಎಂತ ಹೇಳುದು, ಅದು ದೊಡ್ಡ ಸಾಹಸ ಮಾಡಿದೆ ಹಾಗೆ. ಅದು ದುಃಖ ಬರ್ತದೆ, ಅದು ದುಃಖವನ್ನು ನಂಗೆ ಹೇಳಿಕ್ಕೆ ಆಗುದಿಲ್ಲ. ತುಂಬಾ ಒಂಥರ ಇದಾಯ್ತು ನಂಗೆ. ನೋಡ್ತಾ ಇದ್ದೇನೆ, ನೋಡಿಕೊಂಡು ಒಂದು ಬಾಕಿ ಇದೆ. ನನ್ನ ಮಗುವನ್ನು ಹೀಗೆ ತೆಗೆಯೋಕೊಂಡಲ್ಲ, ಬಾಡಿ ಹೀಗೀಗೆ ಒಂಥರ ಬಾಡಿ ಹೀಗೀಗೆ ಅಂತಾರೆ, ಶೇಕ್ ಆಯ್ತು ಬಾಡಿ. ಅದನ್ನು ನೋಡುವಾಗ ನನ್ಗೆ ಮಗು ತೆಗ್ದಾಯ್ತು. ಮಗು ಜೋರು ಕೂಗಿದ್ಲು ಮಾತ್ರ ಡಾಕ್ಟರ್ಗೆ ಸಹ ಖುಷಿ ಆಯ್ತು. ಸ್ಮಾರ್ಟ್ ಇದ್ದಾಳೆ ಅಂದ್ರೆ ಮಗು ಕೂಗ್ಬೇಕಂತೆ ತುಂಬಾ. ಅದ್ ನಮ್ಮ ಸ್ವೀಟ್ ಕೂಡ ತುಂಬಾ ಕೂಗಿದ್ದಾಳೆ, ಇವಳು ಕೂಡ ಮಗು ತೆಗೆಯುವಾಗ ತುಂಬಾ ಕೂಗಿದ್ದಾಳೆ. ಆಮೇಲೆ ನನಗೆ ಅದನ್ನೆಲ್ಲ ನೋಡಿ ಒಂಥರ ಆಯ್ತು. ಹೀಗೆ ಮಾಡಿದೆ ಡಾಕ್ಟರ್ಗೆ, ಕೈ ಆಕ್ಷನ್ ಮಾಡಿದೆ, ಹೀಗೆ ಮಾಡಿದೆ, ಹೀಗೆ 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 ಮಾಡಿದೆ. ಹಾಗೆ ಅವರು ನನ್ನ ಸಮಾಧಾನ ಮಾಡಿದ್ರು. ಡೆಲಿವರಿ ಎಲ್ಲ ಆಯ್ತು. ಮಗು ನೋಡಿ, ಮಗುವನ್ನು ಹೀಗೆ ತಂದ್ರು, ಬ್ಲಡ್ ಉಂಟು ಹೀಗೆ ತೋರಿಸಿದ್ರು. ಹೆಣ್ಣು ಮಗು ಆಯ್ತು. ನಿಮ್ಗೆ ಹೆಣ್ಣು ಮಗು ಅಲ್ಲ ಬೇಕಾದದ್ದು, ನಿಮ್ಮ ಗಂಡನಿಗೆ ಹೆಣ್ಣು ಮಗು ಅಲ್ಲ ಇಷ್ಟ. ನನ್ನಲ್ಲಿ ಹೇಳಿದ್ದಾರೆ ನನಗೆ ಹೆಣ್ಣು ಮಗು ಆದ್ರೆ ತುಂಬಾ ಸಂತೋಷ ಡಾಕ್ಟರ್, ಎರಡನೇದು ಕೂಡ ಹೆಣ್ಣು ಮಗು ಆಗ್ಬೇಕಂತ ಗಂಡ ಹೇಳಿದ್ದಾರೆ. ಅವ್ರು ಮಾತಾಡ್ತಿದ್ದಾರೆ ಅಂದ್ರೆ ಡಾಕ್ಟರ್ ಮಾತಾಡ್ಲಿ ಯಾಕೆಂತ ಹೇಳಿದ್ರೆ, ಅಂದ್ರೆ ನಾನು ಇದಾಗ್ಬಾರ್ದು ಅಂತ ಸ್ವಲ್ಪ, ಅಂದ್ರೆ ಸ್ವಲ್ಪ ಇನ್ನು ಕೂಡ ಟೆನ್ಷನ್ ಎಲ್ಲ ಮಾಡ್ಬಾರ್ದು, ಸ್ವಲ್ಪ ಖುಷಿಯಲ್ಲಿ ಇರ್ಬೇಕು ಅಂತ. ಅಂದ್ರೆ ನೋವು ಎಲ್ಲ ಏನಿಲ್ಲ ಅಲ್ಲ ನಮ್ಗೆ, ನೋವು ಏನು ಗೊತ್ತಾಗ್ಲಿಲ್ಲ ನೋವು ನಮ್ಗೆ ಏನು ಕೂಡ ಅವತ್ತಿಗೆ ನೋವು ಗೊತ್ತಾಗ್ಲಿಲ್ಲ. ಹಾಗೆ ಮಗುವಲ್ಲಿ ಇದು ಮಾಡಿ ನಿಮ್ಮ ಗಂಡ ಹೇಳಿದ್ದಾರೆ ಎರಡನೇದು ಕೂಡ ಹೆಣ್ಣು ಮಗು ಬೇಕಂತೇಳಿ. ನಿಮ್ಮ ಗಂಡನಿಗೆ ತುಂಬಾ ಆಸೆ ಉಂಟು ನೋಡಿ, ಅವರ ಆಸೆ ಪಟ್ಟಾಗ ಹೆಣ್ಣು ಮಗು ಆಗಿದೆ, ಮಗು ಒಳ್ಳೆ ಹುಷಾರುಂಟು ನೋಡಿ, ಮಗು ಜೋರು ಕೂಗಿದೆ ಅಂತ ಹೇಳಿದ್ರು. ಆಮೇಲೆ ಹೀಗೆ ಮಾಡಿದ್ರು, ಮಗುವನ್ನು ಹೀಗೆ ತಂದು ಹೀಗೆ ಮಾಡಿದ್ರು. ಕಲ್ಲದ ಹತ್ರ ಒಂದು ಹೀಗೆ ಕಿಸ್ ಕೊಟ್ರು. ಎಲ್ಲ ನರ್ಸ್ನವರೆಲ್ಲ ಬಂದ್ರು. ಅಲ್ಲಿ ಬಂದ ಕೂಡಲೇ ನರ್ಸ್ ಒಬ್ರು ಕೇಳಿದ್ರು ನನ್ನ ಹತ್ರ, ಇದು ನಿಮ್ಗೆ ಮಕ್ಕಳಾಗದಾಗಿ ಆಪರೇಷನ್ ಮಾಡಿದ ಎಲ್ಲ ನಂಗೆ ಕಾಣ್ತಾ ಉಂಟು ಆಯ್ತು, ಮಗುವನ್ನಲ್ಲಿ ಕ್ಲೀನ್ ಮಾಡುದನ್ನು ಕೂಡ ನಾನು ನೋಡಿದ್ದೀನಿ. ನಾನು ಮಗುವನ್ನು, ಮಗು ಕೂಗ್ತಾ ಉಂಟು ಈಗೆಲ್ಲ ಮಾಡ್ತಾ ಇದ್ದಾರೆ, ಎಂತ ಕೂಗುದು ಗೊತ್ತುಂಟು ಇವಳು. ನಾನು ನೋಡ್ತಾ ಇದ್ದೇನೆ, ನಾನು ನೋಡುದು ಈಗ ನೆಗಡದು ಅಂದ್ರೆ ನನ್ಗೆ ಎಲ್ಲ ಕಾಣ್ತಾ ಉಂಟು. ನನ್ಗೆ ನೋವು ಮಾತ್ರ ಇಲ್ಲ, ನನ್ಗೆ ಎಲ್ಲ ಕಾಣ್ತಾ ಉಂಟು. ನನ್ಗೆ ಅದು ಖುಷಿ, ನನ್ಗೆ ಖುಷಿ ಆಯ್ತು. ಮಗು ಸಹ ಒಬ್ಬ ಡೆಲಿವರಿ ಆಯ್ತಲ್ಲ ಅಂತ ಒಂದು ದೊಡ್ಡ ಒಂದು ಇದುವೆ ಉಸಿರು ಬಿಟ್ಟಾಗೆ ಆಯ್ತು. ಡೆಲಿವರಿ ಆಯ್ತಲ್ಲ, ಇನ್ನು ನನ್ಗೆ ಏನ್ ಚಿಂತೆ ಇಲ್ಲ, ಡೆಲಿವರಿ ಆಯ್ತಲ್ಲ ಅಂತೇಳಿ. ಆಮೇಲೆ ಡಾಕ್ಟರ್ ಕೇಳಿದ್ರು, ಆ ಡಾಕ್ಟರ್ ಸಹ ಬಂದ್ರು, ನರ್ಸ್ ಕೂಡ ಬಂದ್ರು, ನಿಮ್ಗೆ ಮಕ್ಕಳಾಗದಾಗಿ ಆಪರೇಷನ್ ಮಾಡಿಸೋಣ ಅಂತೇಳಿ ಹೀಗೆ ಕೇಳಿದ್ರು. ಗಂಡನಲ್ಲಿ ಕೇಳ್ಬೇಕು, ನಂಗೆ ಗೊತ್ತಿಲ್ಲ ಏನು ಅಂತ ಹೇಳಿದೆ, ಗಂಡನಲ್ಲಿ ಕೇಳ್ಬೇಕು ಅಂತ. ಅದನ್ನ ಹೇಳಿದೆ, ಅದನ್ನ ಹೇಳಿದ ಕೂಡಲೇ ಡಾಕ್ಟರ್ ಹೀಗೆ ಮಾಡಿದ್ರು ನಂಗೆ, ಬೆನ್ನು ತಟ್ಟಿ ಹೇಳಿ ಆಯ್ತು ಓಕೆ ಓಕೆ, ನಿಮ್ಮ ಗಂಡ ಹೊರಗೆ ಇದ್ದಾರೆ, ಅವರಿಗೆ ನಾವು ಅವತ್ರ ಹೋಗಿ ಮಾತಾಡ್ತೇವೆ ಅಂತ. ಅಂದ್ರೆ ಸಿಸರಿನ ಆದಾಗ ಮಕ್ಕಳಾಗದಾಗೆ ಅದ್ರ ಜೊತೆ ಆಪರೇಷನ್ ಮಾಡಿದ್ರೆ ಈಸಿ ಆಗ್ತದೆ ಕೂಡ, ರೆಸ್ಟ್ ಕೂಡ ಒಟ್ಟಿಗೆ ಸಿಗ್ತದೆ ಅಂತೇಳಿ ಅವರ ಒಂದು ಭಾವನೆ ಡಾಕ್ಟರ್ ಇದು. ಹಾಗೆ ಡಾಕ್ಟರ್ ಬಂದು ಅವರ ಹತ್ರ ಕೇಳಿದ್ರು ಅಂತ ಹಸ್ಬೆಂಡ್ ಅಲ್ಲಿ, ಆಮೇಲೆ ಕೇಳಿ ಅಂತ ಹೇಳಿದ್ರು ಅಂತ. ಓಕೆ ಫ್ರೆಂಡ್ಸ್, ಇನ್ನು ನನ್ನ ಗಂಡ ಏನು ಹೇಳ್ತಾರೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.